ಎಸ್ಇಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಪ್ಲಾನಿಂಗ್ ಟು ಸ್ಟಡಿ ಅಂಡ್ ವರ್ಕ್ ಇನ್ ರಷ್ಯಾ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಕಾಂಟ್ಯಾಕ್ಟ್ MK ನಿಜಾಮ್ ವಾಟ್ಸ್ಆಪ್ ಆನ್ 9181239 1287 ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ 1 ರೂಪಾಯಿ ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ KTB ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಹೆದ್ದಾರಿ ರಸ್ತೆ ಕಾಮಗಾರಿಯಲ್ಲಿ ಅಂಡರ್ ಪಾಸ್ ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘ ಮನವಿ. ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರ ವ್ಯವಸ್ಥೆಗೆ ಆಗ್ರಹಿಸಿ ABBP ಪ್ರತಿಭಟನೆ. ನಗರಸಭೆಯಲ್ಲಿ ಬಳಕೆಯಾಗದೆ ಉಳಿದ ವಿಕಲಚೇತನರ ತ್ರಿಚಕ್ರ ವಾಹನ, ಆಡಳಿತ ನಿರ್ಲಕ್ಷ್ಯ. ಗೃಹ ಜ್ಯೋತಿ ನೋಂದಣಿ ಸಾಲುಗಟ್ಟಿ ನಿಂತ ಜನರು, ಮುಗಿಯದ ಸರ್ವರ್ ಪ್ರಾಬ್ಲಮ್. ಅಂಚೆ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ನೂಕುನುಗ್ಗಲು, ಜನರ ಒತ್ತಡಕ್ಕೆ ಸಿಬ್ಬಂದಿಗಳು ಕಣ್ಣೀರಿಡುವ ಸ್ಥಿತಿ. ಅಂತಾರಾಜ್ಯ ದ್ವಿಚಕ್ರ ವಾಹನ ಕಳ್ಳನ ಬಂಧನ, 4 ವಾಹನಗಳ ವಶಕ್ಕೆ. ಮತ್ತು ವಾರ್ತೆಗಳ ವಿವರ. ಚಂದ್ರಬಂಡ ಹೋಬಳಿ ವ್ಯಾಪ್ತಿಯಲ್ಲಿ ಭಾರತ್ ಮಾಲಾ ಹೈವೇ ಕಾಮಗಾರಿ ನಡೆಯುತ್ತಿದ್ದು, ರೈತರ ಹೊಲಗಳಿಗೆ ಹೋಗುವ ರಸ್ತೆ ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಂದ್ರಬಣ್ಣ ಹೋಬಳಿ ವ್ಯಾಪ್ತಿಯಲ್ಲಿ ಭಾರತ್ ಮಾಲಾ ಹೈವೇ ಕಾಮಗಾರಿ ನಡೆಯುತ್ತಿದ್ದು, ರೈತರ ಹೊಲಗಳಿಗೆ ಹೋಗುವ ರಸ್ತೆ ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದರು. ಚಂದ್ರಬಂಡ ಹೋಬಳಿ ವ್ಯಾಪ್ತಿಯಲ್ಲಿ ಭಾರತ್ ಮಾಲಾ ಹೈವೇ ಕಾಮಗಾರಿ ನಡೆಯುತ್ತಿದ್ದು, ರೈತರ ಹೊಲಗಳಿಗೆ ಹೋಗುವ ರಸ್ತೆ ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿ ಕಾಮಗಾರಿ ನಡೆಸುವ ಗುತ್ತೇದಾರರು ಸ್ಥಳೀಯ ರೈತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಮುಚ್ಚಿ ಹಾಕಿದ್ದಾರೆ. ಇದರಿಂದಾಗಿ ಮುಂಗಾರು ಬಿತ್ತನೆ ಮಾಡಬೇಕಾದ ರೈತರು ಇವರ ದಬ್ಬಾಳಿಕೆಗೆ ಹೆದರಿ ಕೈಕಟ್ಟಿ ಹತಾಶರಾಗಿ ಕುಳಿತಿದ್ದಾರೆ. ರೈತರ ಹೊಲಕ್ಕೆ ಹೋಗಲು ಹೈವೇ ಪಾಸ್ ಮಾಡಲು ಕೆಲವು ಅಂಡರ್ ಪಾಸ್ ಮಾಡಿದ್ದು ಅವು ಅವೈಜ್ಞಾನಿಕವಾಗಿವೆ. ಹೈವೇ ಎರಡೂ ಬದಿ ಅಂಡರ್ ಪಾಸಿಂಗ್ ರಸ್ತೆ ನಿರ್ಮಾಣ ಮಾಡಬೇಕು, ಆದರೆ ರಸ್ತೆಯ ಎರಡೂ ಬದಿ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಿ ರೈತರಿಗೆ ತೊಂದರೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಎರಡೂ ಬದಿ ಅಂಡರ್ ಪಾಸಿಂಗ್ಗೆ ಹೋಗಲು ರಸ್ತೆ ನಿರ್ಮಾಣ ಮಾಡಿ ರೈತರು ಜಮೀನುಗಳಿಗೆ ಹೋಗಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಹೆದ್ದಾರಿ ಮಾಡಿದ ಬದಲಿಗೆ ರೈತರ ಪಾರಂಪರಿಕವಾದಂತಹ ದಾರಿಗಳನ್ನು ಇವತ್ತು ಬಂದ್ ಮಾಡಿ, ಇದರಿಂದ ರೈತರು ಹೊಲಗಳಿಗೆ ಹೋಗೋಕೆ ಕಷ್ಟ ಆಗಿದೆ, ತಮ್ಮ ಹೊಲಗಳಿಗೆ ತಾವು ಹೋಗಕ್ಕೆ ರಸ್ತೆನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲ ಏನು ಒಂದು ಯೋಜನೆ ಮಾಡಿದ್ದಾರೆ, ಯೋಜನೆಯೇ ಸಂಪೂರ್ಣ ತಪ್ಪಿದೆ. ಈ ಭಾರತ್ ಮಾಲಾ ಒಂದು ಹೈವೇ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ.
ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದ್ರೆ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಿಗೆ ಹೋಗಕ್ಕೆ ಅನುಕೂಲ ಆಗ್ತಿತ್ತು. ಇದು ಸುಮಾರು 8 ಫೀಟ್ ಎತ್ತರದಲ್ಲಿ ಮಾಡಿರೋದ್ರಿಂದ ರೈತರ ಹೊಲಗಳು ತಗ್ಗಿನಲ್ಲಿದ್ದಾವೆ. ಆ ಹೊಲಗಳಿಗೆ ಹೋಗಕ್ಕೆ ಬಹಳ ಕಷ್ಟ ಆಗಿದೆ. ಅದಕ್ಕೆ ಇವತ್ತು ನಮ್ಮ ರೈತರ ಒತ್ತಾಯ ಏನಂದ್ರೆ, ಎಲ್ಲಿ ಹಳೆ ದಾರಿಗಳು ಪಾಸ್ ಆಗ್ತವೆ ಅಲ್ಲಿ ಏನಂತಂದ್ರೆ ನಮಗೆ ದಾರಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಟಾರ್ ಹಾಕಿಕೊಡ್ಬೇಕು, ಅಲ್ಲೆಲ್ಲ ರಸ್ತೆ ಮಾಡಿಕೊಡ್ಬೇಕು. ಅಂಡರ್ ಪಾಸ್ ಮಾಡಿದ್ರು ಕೆಲವು ಕಡೆಗೆ ಅಂಡರ್ ಪಾಸ್ ಮಾಡಿದರೆ ಅವು ಅವೈಜ್ಞಾನಿಕವಾಗಿದೆ, ಬರೀ ನೀರು ತುಂಬಿಕೊಂಡು ಅದರಲ್ಲಿ ಹೋಗಕ್ಕೆ ಆಗೋದಿಲ್ಲ, ನೀರು ತುಂಬಿಕೊಂಡು ಬಂಡಿ ಟ್ರ್ಯಾಕ್ಟರ್ ಹೋಗಕ್ಕೆ ಆಗೋದಿಲ್ಲ. ಹಿಂಗಾಗಿ ನಮಗೆ ಎಲ್ಲೆಲ್ಲಿ ಪಾರಂಪರಿಕ ಹಳೆ ರಸ್ತೆಗಳು ಅದಾವ ಅಲ್ಲಿ ನಮಗೆ ರಸ್ತೆ ಮಾಡಬೇಕು ಅನ್ನೋದು ನಮ್ಮ ರೈತರ ಒತ್ತಾಯ. ಇನ್ನೂ ಸರಿಯಾಗಿ ಕೊಟ್ಟಿಲ್ಲ, ಅಧಿಕಾರ ಬಂದಿಲ್ಲ ಇನ್ನು, ಅದು ನಡೀತಾ ಇದೆ. ಅದು ಇವತ್ತಿಲ್ಲಿ ನಾಳೆ ಬರ್ಬೋದು ಅನ್ಕೊಳ್ರಿ, ಅದರಲ್ಲಿನೂ ದೊಡ್ಡ ಸಮಸ್ಯೆ ಇದೆ. ಬೋರ್ವೆಲ್ ಇದ್ದವ್ರದ್ದು ಸರ್ವೆ ಆಗಿಲ್ಲ, ಗಿಡ ಗಂಟೆ ತೋಟ ಹಣ್ಣಿನ ಗಿಡಗಳಿದ್ದು ಏನಂತಂದ್ರೆ ಸರ್ವೆ ಆಗಿಲ್ಲ, ಅದ್ರ ಬಗ್ಗೆ ಯಾರೂ ಕಾಳಜಿ ಇಲ್ಲ. ತಮ್ಮದೇನು ಗುತ್ತಿದಾರರು ಬಂದರು, ಬಡ ಬಡ ಮಣ್ಣು ಹಾಕಿದ್ರು, ಟಾರ್ ಹಾಕಿದ್ರು, ಹೊಂಟ್ರು. ಈ ರೈತರ ಗತಿ ಏನಿ, ರೈತರು ಯಾವ ರೀತಿ ಹೊಲ ಕಳ್ಕೊಂಡು ಮನೆ ಕಳ್ಕೊಂಡು ದಾರಿ ಕಳ್ಕೊಂಡು ಎಲ್ಲ ವ್ಯವಸಾಯನೇ ಅಸ್ತವ್ಯಸ್ತ ಆಗಿ ಹೋಗಿದೆ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಅನೇಕ ಸಂದರ್ಭದಲ್ಲಿ ಮನವಿ ಕೊಟ್ಟರು, ಯಾವುದೇ ಕ್ರಮ ಕಳ್ಕೊಂಡಿಲ್ಲ. ಅದಕ್ಕೆ ಇವತ್ತು ಏನಂತಂದ್ರೆ ಇಲ್ಲಿ ರಸ್ತೆ ಮೇಲೇ ಧರಣಿ ಮಾಡಿ ಸರ್ಕಾರದ ಗಮನ ಸೆಳಿತೇವೆ. ಇವ್ ಸುಮಾರು ಇಲ್ಲಿ ಸಣ್ಣ ಸಣ್ಣ ರೈತರು ಇದ್ರೆ 8-10 ಎಕರೆ ಇರೋರು ಸುಮಾರು 500-600 ಎಕರೆಗೆ ಒಂದೊಂದು ಕಡೆಗೆ ಬಂದಾಗಿದೆ. ಒಂದೊಂದು ಕಡೆ 1,000 ಎಕರೆ, ಒಂದೊಂದು ಕಡೆಗೆ 2,000 ಎಕರೆ. ಅವ್ರಿಗೆ ಹೋಗಕ್ಕೆ ದಾರಿನೇ ಇಲ್ಲ. ಇಲ್ಲೇ ನೀವು ನೋಡ್ಬೋದು, ಕಂಪೌಂಡ್ ಹಾಕಿಬಿಟ್ಟಿದ್ದಾರೆ ಸುತ್ತ. ರೈತರ ಹೊಲಗಳಿಗೆ ಹೋಗುವ ರಸ್ತೆ ಬಂದ್ ಮಾಡಿದ್ದ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಚಂದ್ರಮಂಡ ಹೋಬಳಿಯಲ್ಲಿ ಬರುವ ಭಾರತ್ ಮಾಲ್ ಹೈವೇ ಕಾಮಗಾರಿ ನಡೆಸುವ ಗುತ್ತಿಗೆದಾರರು ಸ್ಥಳೀಯ ರೈತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಮುಚ್ಚಿ ಹಾಕಿದ್ದಾರೆ. ಇದರಿಂದ ಮುಂಗಾರು ಬಿತ್ತನೆ ಮಾಡಬೇಕಾದ ರೈತರು ಇವರ ದಬ್ಬಾಳಿಕೆಗೆ ಹೆದರಿ ಕೈಗೆಟ್ಟಿ ಹತಾಶರಾಗಿ ಕುಳಿತಿದ್ದಾರೆ. ರೈತರ ಹೊಲಕ್ಕೆ ಹೋಗಲು ಹೈವೇ ಪಾಸ್ ಮಾಡಲು ಕೆಲವು ಅಂಡರ್ ಪಾಸ್ ಮಾಡಿದ್ದು ಅವು ಅವೈಜ್ಞಾನಿಕವಾಗಿವೆ, ಹಾಗೂ ಹೈವೇ ಎರಡೂ ಬದಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣ ಮಾಡಬೇಕು. ಆದರೆ ರಸ್ತೆಯ ಎರಡೂ ಬದಿ ಕಂಪೌಂಡ್ ವಾಲ್ ನಿರ್ಮಾಣ ಮಾಡಿ ರೈತರಿಗೆ ತುಂಬ ಅನ್ಯಾಯ ಎಸಗಿದ್ದಾರೆ. ಕೂಡಲೇ ತುರ್ತಾಗಿ ತಾವುಗಳು ಮಧ್ಯಪ್ರವೇಶಿಸಿ ಎರಡೂ ಬದಿ ಅಂಡರ್ ಪಾಸ್ಗೆ ಹೋಗಲು ರಸ್ತೆ ನಿರ್ಮಾಣ ಮಾಡಿ ರೈತರು ತಮ್ಮ ಜಮೀನಿಗೆ ಹೋಗಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವಿನಯಪೂರ್ವಕ ಒತ್ತಾಯ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ಜಿಲ್ಲಾ ಗೌರವಾಧ್ಯಕ್ಷ ಮಲ್ಲಣ್ಣ ದಿನಿ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ಬುಧಯ್ಯ ಸ್ವಾಮಿ ಗಬ್ಬೂರು, ದೇವರಾಜ್ ನಾಯಕ್, ಗೋವಿಂದ್ ನಾಯಕ್, ಬ್ರಹ್ಮಯ್ಯ ಆಚಾರ್, ನರಸಿಂಹ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದಿಂದಾಗಿ ಹಾಗೂ ಬಸ್ಗಳ ಕೊರತೆಯಿಂದಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವೃತ್ತಿ ಸಂಕಷ್ಟ ಅನುಭವಿಸುತ್ತಿದ್ದು ಹೆಚ್ಚಿನ ಬಸ್ಗಳ ಸೌಲಭ್ಯ ಒದಗಿಸಬೇಕು ಹಾಗೂ ಶಾಲಾ ಕಾಲೇಜು ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದಿಂದಾಗಿ ಹಾಗೂ ಬಸ್ಗಳ ಕೊರತೆಯಿಂದಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದು ಹೆಚ್ಚಿನ ಬಸ್ಗಳ ಸೌಲಭ್ಯ ಒದಗಿಸಬೇಕು ಹಾಗೂ ಶಾಲಾ ಕಾಲೇಜು ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜೂನ್ ತಿಂಗಳಿನಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಬೇಕಾಗಿರುತ್ತದೆ. ವಿದ್ಯಾರ್ಥಿಗಳು ನಿತ್ಯ ಹಳ್ಳಿಯಿಂದ ಪಟ್ಟಣಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಬರಲು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಹೊಸ ಸರ್ಕಾರ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಿಸಿದ್ದಾರೆ. ಇದರಿಂದ ಬಸ್ಗಳಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಶಾಲಾ ಕಾಲೇಜುಗಳಿಗೆ ತೆರಳು ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಯೇ ಅನುಭವಿಸುತ್ತಿದ್ದಾರೆ. ಸರಿಯಾಗಿ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಪರೀಕ್ಷೆಗಳಿಗೆ ಹೋಗಲು ತೊಂದರೆಯಾಗುತ್ತಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣದಿಂದ ಅನವಶ್ಯಕವಾಗಿ ಓಡಾಡುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವಾಗುತ್ತಿದೆ. ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಪರಿಗಣಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸಿಕೊಡಬೇಕು, ವಿದ್ಯಾರ್ಥಿಗಳು ಸಮಯಕ್ಕೆ ಶಾಲಾ ಕಾಲೇಜಿಗೆ ತೆರಳಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು.
ಭಾರತ್ ಮಾತಾಕ್ಕೆ ಈ ಸಂದರ್ಭದಲ್ಲಿ ನಗರ ಕಾರ್ಯದರ್ಶಿ ಭಾಗೇಶ್ ಕಟ್ಟಿಮನಿ, ರಂಗನಾಥ್ ಯಾದವ್, ಭೀಮೇಶ್ ಪಾಂಡು ಮೌರ್ಯ, ಶ್ರೀನಿಧಿ ಕುಲಕರ್ಣಿ, ಬಸವಪ್ರಭು, ಸ್ವರೂಪ್ ಮಡಿವಾಳ್, ವಿಜಯಗೌಡ, ವಿಜಯಲಕ್ಷ್ಮಿ, ಐಶ್ವರ್ಯ, ಜ್ಯೋತಿ, ನಾಗವೇಣಿ, ಮಮತಾ, ಶ್ರೀದೇವಿ, ಮಹಾದೇವಿ, ಉಮಾದೇವಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸರ್ಕಾರ ವಿವಿಧ ಯೋಜನೆಗಳು ಅನುಷ್ಠಾನ ಸಮಸ್ಯೆಯಿಂದ ಫಲಾನುಭವಿಗಳಿಗೆ ತಲುಪದೆ ಹೋಗುತ್ತಿವೆ ಎನ್ನುವುದಕ್ಕೆ ನಗರಸಭೆ ಕಚೇರಿಯಲ್ಲಿ ವಿಕಲಚೇತನರಿಗೆ ನೀಡಬೇಕಾದ ತ್ರಿಚಕ್ರ ವಾಹನಗಳನ್ನು ನಿಷ್ಕ್ರಿಯ ಯೋಜಕವಾಗಿ ದಾಸ್ತಾನು ಸೇರಿರುವುದೇ ನಿದರ್ಶನ. ಸರ್ಕಾರ ವಿವಿಧ ಯೋಜನೆಗಳು ಅನುಷ್ಠಾನ ಸಮಸ್ಯೆಯಿಂದ ಫಲಾನುಭವಿಗಳಿಗೆ ತಲುಪದೆ ಹೋಗುತ್ತಿವೆ ಎನ್ನುವುದಕ್ಕೆ ನಗರಸಭೆ ಕಚೇರಿಯಲ್ಲಿ ವಿಕಲಚೇತನರಿಗೆ ನೀಡಬೇಕಾದ ತ್ರಿಚಕ್ರ ವಾಹನಗಳು ನಿಷ್ಪ್ರಯೋಜಕವಾಗಿ ದಾಸ್ತಾನು ಸೇರಿರುವುದೇ ನಿದರ್ಶನ. ನಗರಸಭೆ ಕಚೇರಿಯ ಮೇಲ್ಭಾಗದಲ್ಲಿ ನೂರಾರು ತ್ರಿಚಕ್ರ ವಾಹನಗಳು ವಿತರಣೆಯಾಗದೆ ಉಳಿದಿವೆ. ಸಕಾಲದಲ್ಲಿ ಬಳಕೆಯಾಗದೆ ಹೋದಲ್ಲಿ ಸರ್ಕಾರ ಉದ್ದೇಶವೂ ಸಾಕಾರಗೊಳ್ಳುವುದಿಲ್ಲ. ಫಲಾನುಭವಿಗಳ ಆಯ್ಕೆ ಹಂಚಿಕೆ ಪ್ರಕ್ರಿಯೆ ನಡೆಸಲು ಸಹ ನಗರಸಭೆ ಆಡಳಿತಕ್ಕೆ ಸಮಯ ಇಲ್ಲದೆ ಹೋಗಿರುವುದು ವಿಪರ್ಯಾಸ. ಕುಂಟು ನೆಪ ಹೇಳುತ್ತಲೇ ಅನುದಾನ ಖರ್ಚು ಮಾಡಿ ದಾಸ್ತಾನು ಮಾಡಿರುವ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತ್ರಿಚಕ್ರ ವಾಹನಗಳು ಬಳಕೆಯಾಗದೆ ಉಳಿದಿವೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಕಲಚೇತನರಿಗೆ ಕಡ್ಡಾಯವಾಗಿ ಅನುದಾನ ಕಾಯ್ದಿರಿಸಿ ಬಳಸಿಕೊಳ್ಳಲು ಸ್ಪಷ್ಟ ನಿರ್ದೇಶನ ನೀಡಿದಾಗಲೂ ಆಡಳಿತ ಮಂಡಳಿಯ ನಿರಾಸಕ್ತಿಯಿಂದ ತ್ರಿಚಕ್ರ ವಾಹನಗಳು ಜಂಗು ಹಿಡಿಯುವ ಪರಿಸ್ಥಿತಿ ಬಂದಿವೆ. ನಗರಸಭೆ ಆಡಳಿತ ಮಂಡಳಿ ಮೊದಲ ಅವಧಿ ಪೂರ್ಣಗೊಂಡಿದೆ. ಅಧ್ಯಕ್ಷ ಉಪಾಧ್ಯಕ್ಷರುಗಳು ಸದಸ್ಯರುಗಳು ತ್ರಿಚಕ್ರ ವಾಹನಗಳ ಬಳಕೆ ಮುಂದಾಗಿಲ್ಲ. ಸಂಪೂರ್ಣ ನಿಷ್ಪ್ರಯೋಜಕವಾಗುವ ಮುನ್ನ ಆಡಳಿತ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಮೂಲಕ ಅರ್ಹರಿಗೆ ತ್ರಿಚಕ್ರ ವಾಹನ ತಲುಪಿಸುವ ಕೆಲಸ ಮಾಡಬೇಕಿದೆ. ಸರ್ಕಾರ ನೂರಾರು ಕೋಟಿ ರೂಪಾಯಿ ಅನುದಾನ ಬಳಕೆ ಮಾಡದೆ ಇರಲು ಕಾರಣರಾದವರಿಗೆ ಹೊಣೆಯನ್ನಾಗಿಸುವ ಕೆಲಸ ಮಾಡಬೇಕಿದೆ ಎಂದರು. ಈಗ ಜಾಹೀರಾತು. ಎಸ್ಇಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್. ವಿಸಿಟ್ ಎಸ್ಇಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್ ಐವಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಇಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸ್ಇಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ಲಾನಿಂಗ್ ಟು ಸ್ಟಡಿ ಅಂಡ್ ವರ್ಕ್ ಇನ್ ರಷ್ಯಾ, ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಕೋರ್ಸಸ್ ಅವೈಲೇಬಲ್. ರಷ್ಯನ್ ಲ್ಯಾಂಗ್ವೇಜ್ ಕೋರ್ಸಸ್, MBBS, ಬ್ಯಾಚುಲರ್ಸ್ ಅಂಡ್ ಮಾಸ್ಟರ್ಸ್. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Building Consulting. Contact MK Nizam, WhatsApp on 9181-2399-1287, 7977-341-8800.
ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ 1 ರೂಪಾಯಿ ಕಮ್ಮಿ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಫುಲ್ ಟ್ಯಾಂಕ್ ಗೆ ಪರ್ಫೆಕ್ಟ್ ವ್ಯಾಲ್ಯೂ ಬ್ರೋ. ನಿಮ್ಮ ಹತ್ತಿರದ ನಯಾರಾ ಪೆಟ್ರೋಲ್ ಪಂಪ್ ಗೆ ಭೇಟಿ ನೀಡಿ ಮತ್ತು ಈ ಶುರು ಹೋಗಯಾ ಹೇ ನಯಾರಾ ಮಹಾ ಬಚತ್ ಉತ್ಸವ. ಅಬ್ ನಯಾರಾ ಕೆ ಪೆಟ್ರೋಲ್ ಪಂಪ್ಸ್ ಪರ್ ಮಿಲ್ ರಹಾ ಹೇ ಮಾರ್ಕೆಟ್ ರೇಟ್ ಸೇ 1 ರೂಪೀಸ್ ಪ್ರತಿ ಲೀಟರ್ ಕಮ್ ಪರ್ ಪೆಟ್ರೋಲ್. ನಮ್ಮ ಪರಿಮಳ ಪಂಚಮುಖಿ ಪೆಟ್ರೋಲಿಯಂ ರಾಷ್ಟ್ರೀಯ ಹೆದ್ದಾರಿ 167 ಮೇಲೆ ಹಂಚಿನಾಳನಲ್ಲಿ ಇದ್ದು, ಇದು ಮಂತ್ರಾಲಯಂಗೆ 17 ಕಿಲೋಮೀಟರ್ ಮತ್ತು ರಾಯಚೂರಿಗೆ 27 ಕಿಲೋಮೀಟರ್ ಮಧ್ಯದಲ್ಲಿ ಇರುತ್ತದೆ. ತಮ್ಮನ್ನು ಮಾಲೀಕರಾದ ಪ್ರವೀಣ್ ಕುಮಾರ್ ಕುಲಕರ್ಣಿ ಗುಂಜಳ್ಳಿ ಇವರು ಸ್ವಾಗತಿಸುತ್ತಾರೆ. ಮೊಬೈಲ್ ನಂಬರ್ 9731700520520. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS125 CC 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. CT110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1,999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mantap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abharnagalada Namali Fancy Earrings, Fancy Necklace, Mangalya ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Shri Raghavendra Ghee. Shri Raghavendra Tupa. Shri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರದ ಯೋಜನೆಗಳ ಗ್ಯಾರಂಟಿಗಳಲ್ಲಿ ಒಂದಾದ ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ ನೋಂದಣಿ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದ್ದು, 5ನೇ ದಿನವೂ ಸರ್ವರ್ ಸಮಸ್ಯೆ ಎದುರಿಸುವಂತಾಗಿದೆ.
ಸರ್ಕಾರದ ಯೋಜನೆಗಳ ಗ್ಯಾರಂಟಿಗಳಲ್ಲಿ ಒಂದಾದ ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ ನೋಂದಣಿ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದ್ದು 5ನೇ ದಿನವೂ ಸರ್ವರ್ ಸಮಸ್ಯೆ ಎದುರಿಸುವಂತಾಗಿದೆ. ರಾಯಚೂರು ನಗರ ಬಹುತೇಕ ಪ್ರದೇಶದಲ್ಲಿರುವ ಕೇಂದ್ರಗಳಲ್ಲಿ ಸರ್ವರ್ ಕೈಕೊಡುತ್ತಿದೆ. ನಗರದ ತಹಸೀಲ್ ಕಚೇರಿ ಹತ್ತಿರ ಕರ್ನಾಟಕ 1 ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಕೇಂದ್ರಗಳಲ್ಲಿ ಬೆಳಗ್ಗೆಯಿಂದಲೇ ಸರ್ವರ್ ಸಮಸ್ಯೆ ಕಂಡು ಬಂದಿದೆ. ಬೆಳಗಿನ ಜಾವ 5 ಗಂಟೆಯಿಂದಲೇ ಕರ್ನಾಟಕ 1 ಸಾಮಾನ್ಯ ಸೇವಾ ಕೇಂದ್ರಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಒಂದು ಅರ್ಜಿ ಸಲ್ಲಿಕೆಗೆ 30 ನಿಮಿಷಗಳ ಸಮಯ ಬೇಕಾಗುತ್ತಿದೆ. ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಸಾಲುಗಟ್ಟಿ ನಿಲ್ಲುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಜನರು ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಿದ್ದಾರೆ. ಅರ್ಜಿ ಸಲ್ಲಿಕೆ ಆರಂಭವಾದ ಮೊದಲ ದಿನವೇ ವಿವಿಧೆಡೆ ಸರ್ವರ್ ಸಮಸ್ಯೆಯ ಹೊರತಾಗಿಯೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದರು. ನೋಂದಣಿ ಪ್ರಕ್ರಿಯೆ ರಾಜ್ಯದ ಎಲ್ಲಾ ಕರ್ನಾಟಕ 1 ಗ್ರಾಮ 1 ಕೇಂದ್ರಗಳಲ್ಲಿ ನಡೆಯುತ್ತಿದ್ದು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೋಂದಣಿ ಮಾಡಲಾಗುತ್ತಿದೆ. ನೋಂದಣಿ ಪ್ರಕ್ರಿಯೆಗೆ ಯಾವುದೇ ಗಡುವು ನಿಗದಿಪಡಿಸಲಾಗಿಲ್ಲ. ಯಾವಾಗ ಬಂದ್ ಮಾಡ್ತಾರೆ ಎನ್ನುವ ಆತುರದಿಂದ ಜನರು ಎಲ್ಲಾ ಕೇಂದ್ರಗಳಲ್ಲಿ ಮುಗಿ ಬಿದ್ದು ನೋಂದಣಿ ಮಾಡಿಸುತ್ತಿದ್ದಾರೆ. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಳ್ಳತನವಾದ ದ್ವಿಚಕ್ರ ವಾಹನಗಳ ಪತ್ತೆ ಕಾರ್ಯದಲ್ಲಿದ್ದಾಗ ಹೋಂಡಾ ಆಕ್ಟಿವ ವಾಹನವನ್ನು ತಡೆದು ದಾಖಲೆಗಳನ್ನು ಕೇಳಿದಾಗ ಆ ವ್ಯಕ್ತಿಯು ವಾಹನವನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದ ಹಾಗೂ ನಗರದ ವಿವಿಧೆಡೆಯಿಂದ ಇನ್ನಿತರ 3 ವಾಹನಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದ ವ್ಯಕ್ತಿಯನ್ನು ಬಂಧಿಸಿ ಕಳ್ಳತನ ಮಾಡಿದ ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಳ್ಳತನವಾದ ದ್ವಿಚಕ್ರ ವಾಹನಗಳ ಪತ್ತೆ ಕಾರ್ಯದಲ್ಲಿ ಇದ್ದಾಗ ಹೋಂಡಾ ಆಕ್ಟಿವ ವಾಹನವನ್ನು ತಡೆದು ದಾಖಲೆಗಳನ್ನು ಕೇಳಿದ ವ್ಯಕ್ತಿಯು ವಾಹನವನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದ ಹಾಗೂ ನಗರದ ವಿವಿಧೆಡೆಯಿಂದ ಇನ್ನಿತರ 3 ವಾಹನಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದ ವ್ಯಕ್ತಿಯನ್ನು ಬಂಧಿಸಿ ಕಳ್ಳತನ ಮಾಡಿದ ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಕರ್ನೂಲ್ ಜಿಲ್ಲೆಯ ನಂದ್ಯಾಲ ಶೇಖ್ ಇದ್ರೂಸ್ ಎಂಬ ವ್ಯಕ್ತಿಯು ನಗರದ ಹಳೆ ಆಶ್ರಯ ಕಾಲೋನಿಯಲ್ಲಿ ವಾಸವಿದ್ದು ಈತನು ಜೂನ್ 19ರಂದು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹೋಂಡಾ ಆಕ್ಟಿವ ದ್ವಿಚಕ್ರ ವಾಹನ KE36EG8175 ಅನ್ನು ಚಲಾಯಿಸಿಕೊಂಡು ಬರುತ್ತಿದ್ದ ವೇಳೆ ಈತನನ್ನು ಬಂಧಿಸಲಾಗಿದ್ದು ಈತನಿಂದ ಕಳೆದ 6 ತಿಂಗಳಿಂದ ನಗರದ ಅನೇಕ ಕಡೆಗಳಿಂದ ಕಳ್ಳತನ ಮಾಡಿ ಇನ್ನಿತರ 3 ವಾಹನಗಳು ಸೇರಿದಂತೆ ಒಟ್ಟು 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಎಲ್ಲ ವಾಹನಗಳ ಒಟ್ಟು ಮೌಲ್ಯ 2,63,000 ಆಗಿದ್ದು ಕಳ್ಳನನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ. ಪತ್ತೆ ಕಾರ್ಯವು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಹಾಗೂ ಪೊಲೀಸ್ ಉಪಾಧ್ಯಕ್ಷ ಸತ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ದು ಪತ್ತೆ ಕಾರ್ಯದಲ್ಲಿ ಸದಾ ಬಜಾರ್ ಪೊಲೀಸ್ ಠಾಣೆಯ ವೃತ್ತಿ ಶಿಕ್ಷಕ ವೃತ್ತಿ ನಿರೀಕ್ಷಕ ಗುರುರಾಜ್ ಆರ್ ಕಟ್ಟಿಮನಿ, ಪಿಎಸ್ಐಗಳಾದ ಬಸವರಾಜೇಶ್ವರಿ, ಹಮೀದ್ ಸಾಬ್, ಎಎಸ್ಐ ಶ್ರೀನಿವಾಸ್, ಹೆಡ್ ಕಾನ್ಸ್ಟೇಬಲ್ಗಳಾದ ಲಾಲೇಸಾಬ್, ವೆಂಕಟೇಶ್, ಶಿವರಾಜ್, ಸಿಪಿಸಿ ಬಸವರಾಜ್, ಚಂದ್ರಕಾಂತ್, ರವಿಕುಮಾರ್ ಇದ್ದು ಈ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ನಿಖಿಲ್ ಬಿ ಅವರು ಶ್ಲಾಘಿಸಿದ್ದಾರೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಆಧಾರ್ ಕಾರ್ಡ್ ಮತ್ತು ತಿದ್ದುಪಡಿಗಾಗಿ ಅಂಚೆ ಕಚೇರಿಯಲ್ಲಿ ಮುಗಿಬಿದ್ದಿದ್ದಾರೆ. ಅಂಚೆ ಕಚೇರಿಯ ಸಿಬ್ಬಂದಿ ಮೇಲಾಧಿಕಾರಿಗಳ ಒತ್ತಡದಿಂದ ಅಳುತ್ತ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಆಧಾರ್ ಕಾರ್ಡ್ ಮತ್ತು ತಿದ್ದುಪಡಿಗಾಗಿ ಅಂಚೆ ಕಚೇರಿಯಲ್ಲಿ ಮುಗಿಬಿದ್ದಿದ್ದಾರೆ. ಅಂಚೆ ಕಚೇರಿಯ ಸಿಬ್ಬಂದಿ ಮೇಲಾಧಿಕಾರಿಗಳ ಒತ್ತಡದಿಂದ ಅಳುತ್ತಾ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಹಲವು ಯೋಜನೆಗಳಿಗೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಿದ್ದು ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಆಧಾರ್ ಕಾರ್ಡ್ ವಿಳಾಸ ಬದಲಾವಣೆ, ಮೊಬೈಲ್ ನಂಬರ್, ಫೋಟೋ ಅಪ್ಡೇಟ್ ಹಾಗೂ ಹೊಸ ಆಧಾರ್ ಕಾರ್ಡ್ ಮಾಡಿಸಲು ಜನರು ಮುಗಿಬಿದ್ದಿದ್ದಾರೆ. ನಗರದ ಕೇಂದ್ರ ಅಂಚೆ ಕಚೇರಿಯಲ್ಲಿ ನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೆ ಆಧಾರ್ ಕಾರ್ಡ್ ಮಾಡಲು ಕೇಂದ್ರವನ್ನು ಆರಂಭಿಸಿದ್ದಾರೆ. ಈ ಕೇಂದ್ರದಲ್ಲಿ ಒಬ್ಬರು ಮಹಿಳಾ ಸಿಬ್ಬಂದಿ ಮಾತ್ರ ಕೆಲಸ ಮಾಡುತ್ತಿದ್ದು ಜೊತೆಗೆ ಕೇಂದ್ರಕ್ಕೆ ಬರುವ ಜನರಿಂದಲೂ ತೊಂದರೆ ಅನುಭವಿಸಿದರೆ ಇತ್ತ ಮೇಲಾಧಿಕಾರಿಗಳು ನಿತ್ಯ ಕೆಲಸದ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಮಹಿಳಾ ಸಿಬ್ಬಂದಿಗಳು ನಿತ್ಯ ಆಧಾರ್ ಕಾರ್ಡ್ನಲ್ಲಿ ಒತ್ತಡದಿಂದ ಅಳುತ್ತ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಧಾರ್ ಕೇಂದ್ರಕ್ಕೆ ಬರುವ ಸಾರ್ವಜನಿಕರಿಂದ ಕಿರಿಕಿರಿ ಮಾಡುತ್ತಿದ್ದಾರೆ. ಜನರು ಮೇಲಾಧಿಕಾರಿಗಳಿಗೆ ವಿನಾಕಾರಣ ದೂರು ನೀಡುತ್ತಿದ್ದು ನಿತ್ಯ ಒತ್ತಡದಿಂದ ಕೆಲಸ ಮಾಡುತ್ತಿದ್ದೇನೆ ಎಂದು ಅಂಚೆ ಕಚೇರಿಯ ಮಹಿಳಾ ಸಿಬ್ಬಂದಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇತ್ತ ಸಾರ್ವಜನಿಕರು ನಮಗೆ ಕೆಲಸವಾದರೆ ಸಾಕು ಎಂಬಂತೆ ಜನರು ಸಹ ವೇಗವಾಗಿ ಮಾಡುವಂತೆ ಕಿರಿಕಿರಿ ಮಾಡುತ್ತಿದ್ದಾರೆ. ಅಂಚೆ ಕಚೇರಿಯಲ್ಲಿ ಒಂದೇ ಒಂದು ಆಧಾರ್ ಕೇಂದ್ರ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನದಟ್ಟಣೆ ನಿತ್ಯವೂ ಹೆಚ್ಚಾಗಿರುತ್ತದೆ. 2ಕ್ಕಿಂತ ಹೆಚ್ಚು ಆಧಾರ್ ಕೇಂದ್ರ ತೆರೆಯಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ 11 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ವಲಸೆ ಕಾರ್ಮಿಕರನ್ನು ಸಿಂಧನೂರು ಪೊಲೀಸರು ಬಂಧಿಸಿದ್ದಾರೆ. ಜಿಲ್ಲೆಯಲ್ಲಿ 11 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ವಲಸೆ ಕಾರ್ಮಿಕರನ್ನು ಸಿಂಧನೂರು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು 52 ವರ್ಷ
ಸಪನ್ ಮಂಡಲ್ ಎಂದು ಗುರುತಿಸಲಾಗಿದ್ದು ಸಿಂಧನೂರು ಪಟ್ಟಣದಲ್ಲಿ ಘಟನೆ ನಡೆದಿದೆ. ಪೊಲೀಸರ ಪ್ರಕಾರ ಆರೋಪಿ ಸಂತ್ರಸ್ತೆಯ ಮನೆಯ ಪಕ್ಕದಲ್ಲಿ ವಾಸಿಸುತ್ತಿದ್ದನು. ಆಕೆಗೆ ಚಾಕ್ಲೇಟ್ ಖರೀದಿಸುವ ನೆಪದಲ್ಲಿ ಶಾಲೆಗೆ ಹೋಗುತ್ತಿದ್ದ ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯನ್ನು ತನ್ನ ಬೈಕ್ನಲ್ಲಿ ಪ್ರತ್ಯೇಕ ಸ್ಥಳಕ್ಕೆ ಕರೆದೊಯ್ದಿದ್ದಾನೆ. ನಂತರ ವಸತಿ ಪ್ರದೇಶ ಹೊರಗಿನ ಕೃಷಿ ಭೂಮಿಯಲ್ಲಿ ಅಪರಾಧ ಎಸಗಿದ್ದಾನೆ. ನಂತರ ಮನೆಗೆ ಮರಳಿದ ಬಾಲಕಿ ತನ್ನ ತಂದೆ ತಾಯಿಯರ ಬಳಿ ಕೃತ್ಯವನ್ನು ವಿವರಿಸಿದ್ದಾಳೆ. ಸಂತ್ರಸ್ತೆಯ ಪೋಷಕರು ಆತನ ವಿರುದ್ಧ ಪ್ರಕರಣ ದಾಖಲಿಸಿದ ನಂತರ ಆರೋಪಿಯು ಪ್ರದೇಶದಿಂದ ಪರಾರಿಯಾಗಿದ್ದಾನೆ. ಪೊಲೀಸರು ಶೋಧ ನಡೆಸಿ ಆತನನ್ನು ಬಂಧಿಸಿದ್ದಾರೆ. ಹೆದ್ದಾರಿ ರಸ್ತೆ ಕಾಮಗಾರಿಯಲ್ಲಿ ಅಂಡರ್ ಪಾಸ್ ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘ ಮನವಿ. ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರ ವ್ಯವಸ್ಥೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ನಗರಸಭೆಯಲ್ಲಿ ಬಳಕೆಯಾಗದೆ ಉಳಿದ ವಿಕಲಚೇತನರ ತ್ರಿಚಕ್ರ ವಾಹನ, ಆಡಳಿತ ನಿರ್ಲಕ್ಷ್ಯ. ಗೃಹ ಜ್ಯೋತಿ ನೋಂದಣಿ ಸಾಲುಗಟ್ಟಿ ನಿಂತ ಜನರು, ಮುಗಿಯದ ಸರ್ವರ್ ಪ್ರಾಬ್ಲಮ್. ಅಂಚೆ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ನೂಕು ನುಗ್ಗಲು, ಜನರ ಒತ್ತಡಕ್ಕೆ ಸಿಬ್ಬಂದಿಗಳು ಕಣ್ಣೀರಿಡುವ ಸ್ಥಿತಿ. ಅಂತಾರಾಜ್ಯ ದ್ವಿಚಕ್ರ ವಾಹನ ಕಳ್ಳನ ಬಂಧನ, ನಾಲ್ಕು ವಾಹನಗಳ ವಶಕ್ಕೆ. ಮತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಎಸ್ಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಪ್ಲಾನಿಂಗ್ ಟು ಸ್ಟಡಿ ಅಂಡ್ ವರ್ಕ್ ಇನ್ ರಷ್ಯಾ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಕಾಂಟ್ಯಾಕ್ಟ್ ಎಂಕೆ ನಿಜಾಮ್ ವಾಟ್ಸ್ಆಪ್ ಆನ್ 9181239 1287 ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ, ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ 1 ರೂಪಾಯಿ ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.